ಹೋಯ್ಕೋತ್ರಿ ನಮ್ಗೆ ಸಮಸ್ತಿಲ್ರಿ. ಥ್ಯಾಂಕ್ ಯು. ಈ ಹೆಣ್ಮಕ್ಳು ನೋಡ್ರಿ ಸರ್, ಸಣ್ಣ ಚೆನ್ನಾಗಿ ಮನೆ ಕಳಿಸ್ರಿ, ಅವ್ರು ರಾತ್ರಿ ಬಾರ ಹಾಕೊಂಡ್ರಿ. ಫೈನಲಿ ನಿನ್ನಿಂದ ಮ್ಯಾಚ್ ನಾವು ಹೊಡೆದಿವಿ. ಅವನ ಮ್ಯಾಚ್ ಆಡಿ ಕಪ್ ಗೆದ್ದವರು ಅಲ್ಲವ, 14 ವರ್ಷದ ತಪಸ್ ಮಾಡಿ ಗೆದ್ದಿದ್ ಮ್ಯಾಚ್ ಅದು ನಿನ್ನಿದ. ಅವನು ಕರ್ನಾಟಕನಾಗ ದೊಡ್ಡ ಹಿಸ್ಟ್ರಿ ಅಂತಿತ್ತಂದ್ರೆ ಅದು ನಿನ್ನೆ ರಾತ್ರಿ ಬರಗ ಕ್ರಿಯೇಟ್ ಆಯ್ತು. ಅವನು ನನ್ ನಿನ್ನಂತ್ರ ನಾನು ನಂಬಿದಿಲ್ಲ ನಾವು ಕಪ್ ಗೆದ್ದೀವಿ ಅಂತ. ಅವನು ಸ್ಟಾರ್ ಸ್ಪೋರ್ಟ್ಸ್ ಬಂದ್ ಮಾಡಿ ಅವನು ಟಿವಿನೇನ ಹಚ್ಚಿದ್ರೆ, ಯಾಕಂದ್ರೆ ಟಿವಿನೇನ ಗರಣಿ ಹೇಳ್ತಾರ ಅದಕ್ಕೆ ಟಿವಿನೇನ ಹಚ್ಚಿದ್ರಿ. ನಾ ಇದ್ದ ಅವ್ನು ಕಪ್ ಹಿಂಗ್ ಮಂದಿ ಓಡ್ಕೊಂಡ್ ಬರಕೈತ್ರಿ, ಅಲ್ಲಿಂದ ಹೊಡ್ಕೋತ್ ಮಂದಿ ಬರಾಕಾಯ್ತು. ನಾ ಇಂದ ಕಪ್ ಹೊಡೆದಾರು ಏನಾಯ್ತು, ಏನ್ ಜಗಳಿಗಳು ಆತ್ರಿ. ಸ್ವಲ್ಪ ಮಂದಿ ಅಂತಿತ್ರಿ 14 ವರ್ಷದಿಂದ ಕಪ್ ಗೆದ್ದಿಲ್ಲ, ನಮ್ಮಲ್ಲಿ ಹೆಂಗೈತಾರ ನಾವು ರಿಸ್ಪೆಕ್ಟ್ ಮಾಡ್ತೀವಿ ಹೆಣ್ಮಕ್ಳ. ಅದಕ್ಕೆ ನಾವು ಫಸ್ಟ್ ಹೆಣ್ಮಕ್ಳಿಗೆ 2000 ಇದ್ದೀವಿ, ಅದ್ರ ಸಂಬಂಧ ನಾವು ಸುಮ್ಮ ಬಾಯಿ ಮುಚ್ಕೊಂಡು 14 ವರ್ಷ ದಂಡಿ ಕೂತಿದೀವಿ. ಇವತ್ತು ಹೆಣ್ಮಕ್ಳಿಗೆ ಎದ್ರು ನಾಡ್ದವನು ಗಂಡ್ಮಕ್ಳಿಗೆ ಗೆಲ್ತಾರ. ಅದ್ರ ಒಂದು ದುಃಖ ನಮ್ಮ ಆರ್ಸಿಬಿದವ್ರಿಗೆ ಏನಾಗೈತಂದ್ರೆ, ಇವತ್ತಂದ್ರೆ ನಮ್ಗೆ ಈ ಸಲ ಕಪ್ ಅನ್ನುವಂತ ಮಾತು ನಮ್ಮ ಮನಸ್ಸಿಂದ ಇವತ್ತಿಂದ ಡಿಲೀಟ್ ಆಯ್ತು. ಸಂಜೆಗೆ 6 ಗಂಟೆಗೆ ನಾವೆಲ್ಲರೂ ಕೂಡಿ ರಿಜಿಸ್ಟರ್ ಆಫೀಸ್ಗೆ ಹೋಗಿ ಈ ಸಲ ಕಪ್ ಅನ್ನು ತೆಗೆದ ಮತ್ತೆ ಮುಂದಿನ ವರ್ಷ ಕಪ್ ನಮ್ದೇ ರಿಜಿಸ್ಟರ್ ಮಾಡಕ್ ಹೊಂಟಿವಂತ. ಆದ್ರೆ ಒಂದ್ ಮಾತು ಏನಂದ್ರೆ ನಾವು ಕಪ್ ಗೆಲ್ಲಬಾರ್ದಿತ್ರಿ, ಯಾಕಂದ್ರೆ ಇದರಿಂದ ನಮ್ಗೆ IPL ಸ್ವಲ್ಪ ತ್ರಾಸ ಆದತ್ರಿ. ಇನ್ನು IPL ಮುಗಿತ್ರಿ, ಶಟರ್ ಜೈಕಿ ಅದಕ್ಕೆ ಒಂದೇ ಹೆಚ್ಚಿ ಅವಿ ಘಟನ ಹೋಗಿದ್ಬಿಡ್ತಾರೆ. ಮುಗಿತ್ರಿ, ಇಂಡಿಯಾನಾಗ ಏನು IPL ನಡೆಯಂಗಲತ್ತ, ಫೋನ್ ಹಚ್ಚಿರೋರ ಅವ್ರ ರಿಟೈರ್ಡ್ ಆದಿರತ್ತೆ ಎಲ್ಲ IPL ಇಂಡಿಯಾದ ರಿಟೈರ್ಡ್ ಮಾಡಿರ್ತಾ. ಇಲ್ಲಿ UKಗೂ ಶಿಫ್ಟ್ ಆಗತ್ತಾರೆ IPL ಅವ್ರ. ಇನ್ನು ಗಂಡ್ ಮಕ್ಳು ಒಂದು ಆತಕ್ಕೋರ್ IPL ಅವ್ರ ಗೆದ್ರೆ ಅಂದ್ರೆ ನಾವು ನಾವು ಈ ಕಡೆ ದಿ ಇಂಡಿಯಾಗ ಬರಲ್ಲ ಅಂತಾರೆ ಅವ್ರು. ನಾವು ರಮಿಸಿದೀವ್ರು ಎಲ್ಲರೂ ಹೋಗಿ, ಇಲ್ರಿ ನಾ ಮಾಡಬೇಡ್ರಿ, ಯಾಕೆ ಬೈ ಮಿಸ್ಟೇಕ್ ನಾವು ಹೋಗೋದು. ಏನು ದೇವ್ರ ಆಶೀರ್ವಾದದಿಂದ 14 ವರ್ಷದ ತಪಸ್ಸು ಹೋಗಿ ಒಮ್ಮೆ ದೇವ್ರಿಗೆ ಮುಟ್ಟಿತ್ರಿ. ಅದ ಅದರ ದುಃಖ ಆಗತ್ತೆ ನನಗೆ ಈ IPL ದವ್ರದ. ಇನ್ನು IPL ಬಂದ ಆದಂಗೆ ಆತ್ರಿ, ಇನ್ನು ಇವ್ ಗಂಡ್ ಮಕ್ಳ ಗಟ್ಟ ಕಪ್ ಗೆದ್ರೆ ಅಂದ್ರೆ ಇನ್ನು IPL ಮುಗಿತ್ರಿ. ನಿನ್ನೆ ಮ್ಯಾಚ್ ಬಗ್ಗೆ ಹೇಳ್ಬೇಕಂದ್ರೆ ಅವನವ್ ನಾವು ಡೆಲ್ಲಿಯವ್ರು ಟಾಸ್ ಗೆದ್ರಿ, ಹೊಯ್ಕೋತನ ಹೋಯ್ತು ಮ್ಯಾಚ್ ಹೊಯ್ಕೋತ ಹೋಗ್ತು ಅನಿಸ್ತು. ಆದ್ರೆ 600 ತಕ ಎಲ್ಲ ದಿಕ್ಕಪ್ಪಲ್ಲ ಅವ್ರದೈತ್ರಿ, ಅವ್ರದ ಆಗ್ಲಿ 700 ಬ್ಯಾರಿ ಬೇರೆ ಅಕ್ಕ ಬಂದು ಒಂದು ಓವರ್ನ 3 ಕಟ್ ಧುಮ್ಷಡ್ ತಗದ್ರಿ. ತಗದಕ್ಕಿನ ಮತ್ತೆ ನಮ್ಮ ಕರ್ನಾಟಕ ಹುಲಿದ ಅಕ್ಕಿನೊಂದು 3 ಕಟ್ ತಗದ್ಲು, ಇಕ್ಕಿ ಒಂದು 3 ಕಟ್ ತಗದ್ದು. ಇವರೇ ಮ್ಯಾಚ್ ಇವರೇ ಇಬ್ಬರು ಬಾಲಿಂಗ್ ಮಾಡಿ ಮ್ಯಾಚೇ ಮುಗಿಸ್ಬಿಟ್ರಿ. ದಂಡಿಗೆ 113 ಮ್ಯಾಚ್ ಮುಗಿತ್ರಿ. ಆಮೇಲೆ ನಮ್ಮ ಹೆಣ್ಮಕ್ಳು ಅವ್ರು ಬ್ಯಾಟಿಂಗ್ ಬಂದ್ರಿ, ಮಂದನ ಅವ್ರು ಬ್ಯಾಟಿಂಗ್ ಬಂದ್ರಿ, ಅವ್ರೊಂದು 23 ರನ್ ಅವ್ರು ಹೊಡೆದ್ರು. ಆಮೇಲೆ ಮತ್ತೆ ಅವನೊಂದು ಬ್ಯಾರಿ ಬೇರೆ ಇದಕ್ಕೆ ಬಂದ ಅಕ್ಕಿ ಒಂದು ಮತ್ತೆ 23 ರನ್ ಅಕ್ಕಿನೂ ಜಾಡ್ಸಿಡ್ರಿ. ಇಲ್ಲಿ ಬಾಲಿಂಗ್ಗೂ ಹೊಡೆದಲ್ಲ, ಇಲ್ಲಿ ಬ್ಯಾಟಿಂಗ್ಗೂ ಹೊಡೆದಲ್ಲ. ಅವನವ್ನು ಕೈ ಬಡ್ಕೊಂಡ್ರಿ ನಾ ಪಾಕಟ್ನೇನ್ರಿ ಅಣ್ಣ. ಅವನವ್ನು ಏನು ಆಡ್ತಾಡ್ರಿ ಪ್ಲೇಯರ್. ಅವನು ನಾವು ಥಿಂಕಿಂಗ್ ಅಂತ ಕ್ಯಾಂಡಿಡೇಟ್ ಹೊರಗೈತ್ರಿ ಅದು. ಅವನವ್ನು ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ಅವನವ್ನು ಆರೆಂಜ್ ಕ್ಯಾಪು ನಮ್ದ, ಪರ್ಪಲ್ ಕ್ಯಾಪು ನಮ್ದ, ಅವನವ್ನು ಹಂಗೆ ಹೆಂಗ ಮಾಡಿ ಕಪ್ಪು ನಮ್ದ ಅತಿ ವರ್ಷ ಅವನವ್ನ ಅನ್ನತ್ತಿದ್ರ ಮಂದಿ ಹೊಯ್ಕೊಳ್ಳೋರು ಹೊಯ್ಕೋತಾರೆ, ಹರ್ಕೊಳ್ಳೋರು ಹರ್ಕೋತಾರೆ. ನಮ್ ಹಿಂದ ಅದಾರಿ ಅವನವ್ನ. ಮತ್ತೆ 28ನೇ ತಾರೀಕು CSK vs RCB ಮ್ಯಾಚ್ ಐತಿ. ಆದ್ರೆ ನಾವು IPL ಗೆಲ್ತಿಲ್ ಗೊತ್ತಿಲ್ಲ, ಆದ್ರೆ CSK ಜೊತೆ 8 ಮ್ಯಾಚ್ ಅದ ನೋಡು, ಎಲ್ಲಾ ಮ್ಯಾಚ್ ನಾವು ಗೆಲ್ಲಬೇಕು. ಅದ್ರ ಸಂಬಂಧ ಒಂದು 23 ತೆಂಗಿನಕಾಯಿ ಚಾಡ್ತ ನನ್ನ ನಾಳೆ ದೇವ್ರ ಹುಡುಗಿ ನನಗಂತ್ರ ತೇಕ್ ಹೈತ್ರಿ. ಮಾತಾಡಿ ಮತ್ತೆ ಸಿಗ್ತಾನಂತ್ರಿ. ಥ್ಯಾಂಕ್ ಯು, ಬೈ.